ನಾಶವಾಯಿತು. ಆಹಾ, ನೋಡಬಾರದೆ ನೋಡಬಾರದೆ, ಎತ್ತಹ ವೈಭೋಗ. ಅಷ್ಟು ಮಾತ್ರವಲ್ಲ, ಒಂದೊಮ್ಮೆಗೆ ಈ ಪೀಠವನ್ನು ಏರಿದ ಕ್ಷಣ ನಮ್ಮವರೆಲ್ಲರೂ ತ್ರಿಲೋಕದೊಡೆಯ ತಾರಕಾಸುರನಿಗೆ ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ ಎಂದು ಹಾಡಿ ಹೊಗಳುತ್ತಿದ್ದಾರೆ. ವಾಯ್, ಇಲ್ಲಿಯೇ ನಿಲ್ಲುವುದಲ್ಲ, ಯುದ್ಧ ಮಾಡಿ ಬಹಳಷ್ಟು ದಣಿಯಿದ್ದೇನೆ. ಹಾಗಾಗಿ ಇಲ್ಲಿಗೆ ತಕ್ಕದಾದಂಥ ವ್ಯವಸ್ಥೆಯನ್ನು ಮಾಡಿ ಅತ್ತಪುರಕ್ಕೆ ನಡೆಯುತ್ತೇನೆ.
ವತಿಯೊಳಂದಿನ ಅಲ್ಲಿಯು ಮನ್ಮಥನು
ಅವರಿಂದ ಸಂತಾನ ಆಗಬೇಕು, ಆ ಮಗುವಿಂದ ತಾರಕನ ಸಂಹಾರ ಆಗಬೇಕು. ಈ ಆದರೆ ಹೋದರೆ ಇದೆಲ್ಲ ಶೋಭಾನ. ಹಾಗಾಗಿ ನಾವು ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ತಾರಕನೊಂದಿಗೆ ಬೃಹಸ್ಪತಿಗಳ ಸಂಧಾನ ವಿಫಲವಾಗಿದೆ. ಇನ್ನು ನಾವು ನಂಬಿರುವುದು ಪುಷ್ಪಬಾಣನಾದ ನಿನ್ನನ್ನು, ನಿನ್ನ ಶರಸಂಧಾನವನ್ನು. ಗಾಢ ತಪಸ್ಸಿನಲ್ಲಿರುವ ಶಿವನ ಮೇಲೆ ನಿನ್ನ ಪೂಷರಗಳನ್ನು ಪ್ರಯೋಗಿಸಿ ನಮ್ಮನ್ನು ಉದ್ಧರಿಸು ಮನ್ಮತ, ಉದ್ಧರಿಸು. ಬೇಗದಿ ತೆರಳು, ಬೇಗದಿ ತೆರಳು ಮನೆಗಿಂದ. ಏನಲು ಮಕ್ಕಳು ತ್ರಿಪುರ ವೈರಿಯ ಕೆಣಗುವರೆ, ಸ್ವರ್ಗಕ್ಕೆ ದಾಳಿ ಮಾಡಿ ಆ ಮಾರಕನಾಗಿರುವ ತಾರಕನ ಬಾಧೆಯಿಂದ ಪಾರಾಗಲು ನನ್ನನ್ನು ಸರಸಂಧಾನಕ್ಕೆ ಒಪ್ಪಿಸುತ್ತಾ ಇದ್ದೀಯ. ಆಹಾ ಆಹಾ, ಏನು ಹೊಗಳಿದ್ದು, ಏನು ಹೊಗಳಿದ್ದು, ಹೊಗಳಿ ಹೊಗಳಿ ಅತ್ತ ಕೇರಿಸಿದ್ದಾಯ್ತು. ಇನ್ನೂ ಸ್ವಲ್ಪ ಸಹಾನುಭೂತಿ ಏನಾದರೂ ತೋರಿಸುತ್ತಾ ಇದ್ದಿದ್ದರೆ ಚಟ್ಟಕ್ಕೂ ಏರಿಸುತ್ತಿದ್ದೆಯೋ ಏನು. ಮಾತಿನಲ್ಲಿಯೇ ಬಲೇನೇರಿದ ತಂತ್ರಗಾರ ನೀನು. ಅಲ್ಲದೇವೆಂದ ಎಷ್ಟು ಸಮಯದಿಂದ ನನ್ನ ಮೇಲೆ ಕಣ್ಣು ಇಟ್ಟಿದ್ದೀಯ. ಈಗ ಒಂದು ವೇಳೆ ನಾನು ಆ ಶಿವನ ತಪಸ್ಸನ್ನು ಕೆಡಿಸಿದೆ ಎಂದಾದರೆ ಆ ಶಿವ ಸುಮ್ಮನಿರ್ತಾನೆ? ಶಿವ ಮುಕ್ಕಣ್ಣನಿದ್ದಾನೆ, ಮೂರು ಲೋಕವನ್ನು ತನ್ನ ಉರಿಗಣ್ಣಿನಿಂದಲೇ ಸುಡಬಲ್ಲ ಆತ. ನಾನು ಬಾಣ ಪ್ರಯೋಗಿಸುವ ಸಮಯ ಸಾಲದು ಆತನಿಗೆ ಕಣ್ಣು ತೆರೆಯಲು. ಓ ಅನಿಮಿಷನ ಒಡೆಯನೆ, ಈ ಮನ್ಮತ ಭಸ್ಮವಾಗಿ ಹೋಗಲಿ ಎಂದು ಬಯಸಿ ಬಂದೆಯಲ್ಲ. ಸಾಕು ಸಾಕು, ನಿನ್ನ ಸಹವಾಸ ಸಾಕು. ನಿನ್ನ ರಾಜಕೀಯಕ್ಕೆ ನನ್ನನ್ನು ಬಲಿ ಕೊಡುವ ಬುದ್ಧಿವಂತಿಕೆ ಬೇಡ. ನನ್ನಿಂದ ಈ ಕೆಲಸ ಆಗದು. ಸಾಕು ಮಾಡಯ್ಯ, ಸಾಕು ಮಾಡು.
ಬೇಕಾದದ್ದು ಏನು? ನನ್ನ ಬಾಣಪ್ರಯೋಗದಿಂದ ಲೋಕೋದ್ಧಾರವಲ್ಲವೇ? ಬಿಡು ಬಿಡು, ಈ ಮನ್ಮಥನ ಸಾಮರ್ಥ್ಯವನ್ನು ಏನೆಂದು ತಿಳಿದುಕೊಂಡಿದ್ದೀಯ? ಮೂರು ಲೋಕವನ್ನು ಬಿಡದೇ ಗೆಲ್ದ ಪರಾಕ್ರಮಿ ನಾನು. ಆ ಕಿಚ್ಚುಗಳನ್ನ ನಾನು ಲೆಕ್ಕಿಸಲಾರೆ. ಏನು ಮಾಡಬೇಕೊತ್ತೇ?
ಹೇಳಿದೆಯಲ್ಲ, ಆ ಶಿವ ಕಿಚ್ಚುಗಣ್ಣನಿದ್ದಾನೆಂದು ನನಗೂ ತಿಳಿದಿದೆ. ನನ್ನಲ್ಲೂ ಕಿಚ್ಚಿದೆ. ಆತನಿಗೆ ನಾನು ಲೆಕ್ಕಿಸಲಾರೆ. ಸುಮಬಾಣಗಳನ್ನು ಎಸೆದು ಹರನು ಗಿರಿಜೆಯು ಒಂದಾಗುವಂತೆ ಮಾಡುವೆ. ಬಿಡು ಚಿಂತೆ. ಚಂದವೇ ರಮಣಕಿ ಅಭವನುಡನೆ ಕಾದಿ ಗಜದಾನವ ತ್ರಿಪುರ ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರ ನೀನಾದರೂ ಚಂದವೆ ರಮಣ ಕೇಳ ಭವನೊಡನೆ ಕಾದಿ ಹಿಂದೆ ಯಾರುಳಿದವರು ಭಂಗವಾದಾಗ ಆ ಶಿವಕೆರಳಿ ಕಣ್ಣು ತೆರೆದು ಅಗ್ನಿಜ್ವಾಲೆಯನ್ನು ಹೊರಿಸುತ್ತದೆ. ಆ ಉರಿಯಲ್ಲಿ ನೀವು ಸಿಲುಕಿ ಭಸ್ಮವಾಗುವಿರಿ ಸ್ವಾಮಿ. ಇಂತಹ ಅನರ್ಥಕ್ಕೆ ಮನ ಮಾಡಬೇಡಿ, ಒಮ್ಮೆ ಯೋಚಿಸಿ ನೋಡು ಸ್ವಾಮಿ. ರತಿ, ಈ ಹಿಂದೆ ಶಿವನನ್ನು ಕೆಣಕಿದ ಅಂಧಕಾಸುರ, ಜಲಂಧರ, ಧ್ರುವರಾಸುರ ಏನಾದರೂ ಅವರ ಹೊಟ್ಟೆಯನ್ನೇ ಅಡಗಿಸಿದ ಆ ಶಿವ. ನೀವು ಮಾಡುವ ಕಾರ್ಯವನ್ನು ದೇವತೆಗಳಿಗೂ ಮಹಾತ್ಯಾಗ ಪುಣ್ಯಯೋಗ ಎಂದು ಕೊಂಡಾಡಿದ್ದಾರೆ. ಆದರೆ ನಿಮ್ಮನ್ನು ಕೈಗೊಂಡ ನನ್ನ ಗತಿ ಏನು ಸ್ವಾಮಿ? ನಮ್ಮ ಸಂಸಾರವೇ ಸರ್ವನಾಶ ಆಗುವುದು. ಶಿವಪಾರ್ವತಿಯವರು ಒಂದಾಗಲು, ರತಿ ಮನ್ಮಥರು ಬೇರೆಯಾಗಬೇಕೇ ಸ್ವಾಮಿ? ಇದು ನನಗೆ ಸಮ್ಮತವಲ್ಲ. ನಿಮ್ಮನ್ನು ನಾನು ಬಿಡುವವಳಲ್ಲ ಸ್ವಾಮಿ. ರತಿ ಸ್ವಾಮಿ, ಶೃಂಗಾರಕ್ಕೆ ರಸಸ್ಥಾಯಿ, ಇದು ರಸ ಸಿದ್ಧಾಂತ. ನಮ್ಮ ಬದುಕು ಭೋಗದಲ್ಲಿಯೇ ವಿರಾಜಮಾನವಾಗಿದೆ. ಅಂಗಸುಖ ಸಂಗಸುಖಕ್ಕಿಂತ ಭಿನ್ನವಾದ ಸುಖವೂ ಇದೆ ಎಂಬ ಅರಿವೆ ನಮಗಿಲ್ಲದಾಗಿದೆ. ಬದಲಾದ ಈ ಸ್ಥಿತಿ ನಮಗೆ ದಿಕ್ಸೂಚಿಯಾಗಿದೆ. ಇದು ಶ್ರೀಮನ್ನಾರಾಯಣನ ಆಜ್ಞೆ. ಆ ಪರಮಾತ್ಮನೇ ಘನ, ನಾವು ಆತನ ಮುಂದೆ ತೃಣ. ಬಿನುಗುಗಳ ಸಾಲಿನಲ್ಲಿ ಈ ಸ್ಮರ ಸ್ಮರಣೀಯನಾದರೆ ಸಾಕೆ. ರತಿ ವಿರತಿಯಲ್ಲೂ ಇದ್ದಾಳೆ ಎಂಬುದನ್ನು ಗುರುತಿಸುವುದು ನಿನಗೆ ಸಮ್ಮತವಿಲ್ಲವೇನು? ರತಿ, ಇದು ಸರಸ ಸಮಯವಲ್ಲ, ಘನ ಸಾಹಸ ಸಮಯ ಎಂದು ತಿಳಿ. ಇದು ರತಿ ಮನ್ಮಥರ ಸಾಮರ್ಥ್ಯವನ್ನು ತಿಳಿಸುವ ಸಮಯ. ಬಾ ನನ್ನೊಡಗೂಡಿ, ನೀನು ಬಾ ಸ್ವಾಮಿ. ನಿಮ್ಮ ಮಾತನ್ನು ಕೇಳಿ ನನಗೆ ಜ್ಞಾನೋದಯವಾಯಿತು. ನಿಮ್ಮಿಷ್ಟವೇ ನನ್ನಿಷ್ಟ, ಅನಿಷ್ಟವಾಗುವ ಸಂಭವವೇ ಇಲ್ಲ. ನೀವು ಮುಂದೆ ಹೋಗಿ, ನಿಮ್ಮನ್ನು ಹಿಂಬಾಲಿಸಿಕೊಂಡು ನಾನು ಬರ್ತೇನೆ. ಗಿಡುಗ ಹಂಸೆಯ ಚಕೋರ ಭವ ಉಗ ಊಳಂಗಿರದೆ ಬಂದೇರಿ ನನು ಮಣಿರಥವ
ಹಿಮಾಲಯ ಪರ್ವತವನ್ನು ಸೇರಿದ್ದೇನೆ. ಹಿಮಚಾದಿತ ವಾತಾವರಣವಾದರೂ ಮೈ ಬೆವರ್ತಿದೆ. ಇದು ಆ ಹರನಾದ ಪದ ಕಾರಣವೇ ಆಗಿರಬಹುದು. ಎಷ್ಟೊಂದು ಸುಂದರವಾದ ಪರ್ವತಗಳು! ಅತ್ಯುತ್ತರ ಶ್ಯಾಮಕೃಷ್ಣ ದೇವತಾ ಹಿಮಾಲಯೋ ನಾಮ ನಾಗಾಧಿರಾಜ. ಉತ್ತರಕ್ಕೆ ಅತಿ ಎತ್ತರದಲ್ಲಿ ಶೋಭಿಸುತ್ತಾ ಇದೆ ಈ ಹಿಮಾಲಯ ಪರ್ವತ. ದೇವತೆಯರ ವಿಹಾರ ಸ್ಥಾನವೂ ಹೌದು. ಈಗ ನಾನು ಬಂದಿರುವುದು ಈ ಹಿಮಾಲಯದ ಪರ್ವತ ಸೊಬಗನ್ನು ನೋಡಲಿಕ್ಕೆ. ಮೊದಲಿಗೆ ಆ ಶಿವ ಎಲ್ಲಿದ್ದಾನೆಂದು ಹುಡುಕುತ್ತಾ ಹೊರಡುವೆ. ಲೋಕೋದ್ಧಾರಕನಾದ ನೀನು ಹೀಗೆ ಸುಮ್ಮನೆ ಚಲಿಸದೆ ಕುಳಿತಿದ್ದೀಯಲ್ಲ, ನಿನಗೇನು ವೈರಾಗ್ಯವೇ? ದೇವ, ಸುರರೆಲ್ಲ ಭಯಭೀತರಾಗಿದ್ದಾರೆ, ಆದರೆ ನನಗೆ ಭಯವೆಂಬುದಿಲ್ಲ. ನಿಟಿಲಾಕ್ಷ, ನಿನ್ನನ್ನು ಕೆಳಗುತ್ತಿದ್ದೇನೆ ಎಂಬ ಅರಿವು ನನಗೂ ಇದೆ, ಆದರೆ ಅನ್ಯ ದಾರಿ ಇಲ್ಲ. ಮಹಾದೇವ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ಇದು ನಿನ್ನಿಂದಲೇ ಪಡೆದ ಸುಕ್ಷರಗಳನ್ನು ನಿನ್ನ ಮೇಲೆ ಎಸೆಯುತ್ತಿದ್ದೇನೆ. ಉತ್ತರಿಸು ಮಹಾತಂದೆ, ಉತ್ತರಿಸು. ಸಮಸ್ತ ಸುರ ಸಂತತಿಯು ಧ್ಯಾನಿಸಲ ಭವ ತಿಳಿದ ತ್ರಿದಶರಿಗ ಭಯವನಿತ್ತು ತನ್ನುಗ್ರವನು ಪರಿಗರಿಸಿ ಈತದಿ ತಪವನು ಬಿಟ್ಟು ಭೂದನ ಸುತಯನರು ಸುತ ಪೋದನತ್ತನು ಶತಮಖಾದಿ ಸಮಸ್ತ ಸುರ ಸಂತತಿ ಏನಾಶ್ಚರ್ಯವಿದು? ಏನಾಶ್ಚರ್ಯ, ತಪೋಮಗ್ನಾಗಿದ್ದ ನನ್ನ ತಪಸ್ಸನ್ನು ಮನ್ಮಥ ಕೆಡಿಸಿದ. ನಿಧಿಲಾಗ್ನಿಗೆ ಅಂತ ಸುಟ್ಟು ಭಸ್ಮವಾಗಿ ಹೋದ. ಆ ಕಾಮನ ದಹನವಾಯಿತು. ಆದರೆ ಧರ್ಮವೆಂಬ ಕಾಮ ನನ್ನನ್ನ ಆವರಿಸಿಕೊಂಡಿದೆ. ಈ ಧರ್ಮ ಕಾಮವನ್ನು ಧರ್ಮ ಪತ್ನಿಯಿಂದಲೇ ನಿವಾರಿಸಿಕೊಳ್ಳಬೇಕು. ಆದರೆ ಆಕೆ ಎಲ್ಲಿದ್ದಾಳೆ? ದಕ್ಷ ಯಜ್ಞದಲ್ಲಿ ತನ್ನನ್ನು ತಾನೇ ದಹಿಸಿಕೊಂಡಳು, ಆದರೆ ಈಗ ಎಲ್ಲಿದ್ದಾಳು? ನಾನು ಯೋಚಿಸುವುದು ಅದನ್ನಲ್ಲ. ಈ ಕಾಮವೊಂದು ಘನವಾದ ಉದ್ದೇಶವಿಲ್ಲದೆ ನನ್ನನ್ನು ಕೆಣಕಿರಲಿಕ್ಕಿಲ್ಲ. ಏನಿರಬಹುದು ಆ ಉದ್ದೇಶ? ಹೌದು, ನಾನು ನನ್ನ ಧರ್ಮಪತ್ನಿಯನ್ನು ಸೇರಿಕೊಳ್ಳಬೇಕೆಂಬುದೇ ಆತನ ಉದ್ದೇಶ. ಈ ಕಾಮನ ದಹನ ವ್ಯರ್ಥವಾಗಕೂಡದು. ಆದರೆ ಎಲ್ಲಿದ್ದಾಳೆ ನನ್ನ ಧರ್ಮಪತ್ನಿ ಎಂದು ಯೋಚಿಸಿದಾಗ, ಓಹೋ ಓಹೋ, ಪರ್ವತರಾಜನಿಗೆ ಮಗಳಾಗಿ ಪಾರ್ವತಿ ಎಂದು, ಗಿರಿರಾಜನಿಗೆ ಮಗಳಾಗಿ ಗಿರಿಜೆ ಎಂಬುದಾಗಿ ಹುಟ್ಟಿಕೊಂಡಿದ್ದಾಳೆ. ನನ್ನನ್ನೇ ಮದುವೆಯಾಗಬೇಕೆಂಬ ಉದ್ದೇಶದಿಂದ ಘೋರವಾದ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಆಕೆಯ ಭಕ್ತಿಯ ಪರಾಕಾಷ್ಠೆ ಎಷ್ಟೆಂಬುದು ಪರೀಕ್ಷೆ ಮಾಡಬೇಕು. ಆದುದರಿಂದ ಅತ್ತ ಕಡೆ ನಡೆಯುತ್ತೇನಂತೆ. ಅನುಪಮಿಗೆ ಗಡ ವಿಪ್ರರೂಪ ತೊಳೆದಿ ಶಿವ ನುಡಿದ ಶಾ
ಆಶ್ಚರ್ಯ, ಇಲ್ಲಿ ಎಲ್ಲವೂ ಶಿವಮಯವಾಗಿದೆ. ಹರಿದಾಡುವ ನೀರು, ಚಲಿಸುವ ಹಕ್ಕಿಗಳು, ಚಲಿಸುವ ಮೋಡಗಳು, ಎಲ್ಲವೂ ಓಂ ನಮ ಶಿವಾಯ ಎನ್ನುವಂತಹ ದಿವ್ಯವಾದ ಮಂತ್ರವೇ ಕೇಳುತ್ತಾ ಇದೆ. ಏನಿದು ಆಶ್ಚರ್ಯ, ಯಾಕಿರಬಹುದು? ಇಲ್ಲೊಬ್ಬಳು ಹೆಣ್ಣು ಘೋರ ತಪಸ್ಸಿನಲ್ಲಿ ಕುಳಿತಿದ್ದಾಳೆ, ಯಾಕಿರಬಹುದು? ನೋಡೋಣ, ಇವಳನ್ನೊಮ್ಮೆ ಮಾತನಾಡಿಸಬೇಕಲ್ಲ. ಓಯ್ ಓಯ್ ಹೆಣ್ಣೆ, ಏತಕಿ ಬಂಗದಳು ತಪವ ಮಾಡುವುದೇ ತರ ಭಯಗೆನ್ನೋಡು, ತಪವ ಮಾಡುವುದೇ ತರಗೆನ್ನೋಡು, ಆ
ಸುತ್ತಿಗನು ವ್ಯಾಘ್ರತ ಚರ್ಮ ನಿನಗೆ ಸಂಕಟ ನಿಲ್ಲೇ ಸಲ್ಲ ಸಾಧಿದೆ ನೀಲಾಕ್ಷಿ ಉರಿಯುತ್ತಿದೆ Thank you.
ಹೇಳುವುದನ್ನು ಕೇಳಿದ್ದೇನೆ ಸ್ವಾಮಿ, ಕೇಳಿದ್ದೇನೆ. ನಿನ್ನನ್ನು ಪಡೆಯಬೇಕೆಂಬ ಮಹಾದಾಸೆ ನೀರ ಮೇಲಿನ ಹೋಮದಂತಾಯಿತೆ. ಅಯ್ಯೋ, ನನ್ನ ಮೊರೆ ಕೇಳಿಸದೆ ಸ್ವಾಮಿ, ನಿನ್ನನ್ನು ಪಡೆಯದೇ ಇದ್ದ ಈ ಬದುಕು ಇದ್ದು ಇನ್ನೇನು ಫಲ? ನಿನ್ನನ್ನು ಪೂಜಿಸಿ ಅರ್ಚಿಸಿ ಬಾಳಿ ಬದುಕಿದ ನನ್ನನ್ನು ಉದ್ಧರಿಸಲಾರೆಯ ಶಿವನೇ, ಶಿವನೇ ಉದ್ಧರಿಸಲಾರೆಯ ಶಿವನೇ. ಗಿರಿಜೆ ಏಳಮ್ಮ, ಎದ್ದೇಳು, ಚಿಂತಿಸದರು. ಪ್ರಭು ಪ್ರಭು ಧನ್ಯಳಾದ ಸ್ವಾಮಿ. ಏಳು ಬಾಲೆ ಮದುವೆ ಆಗುವ ಬಾ, ಏಳು ಬಾಲೆ ಮದುವೆ ಆಗುವ ಬಾ. ಬ್ರಹ್ಮದೇವನ ವರವಿದೆ. ಓಹೋ, ಶಿವನ ತನುಜನಿಂದ
ಮರಣ ಎಂದು. ಹಾಗಾಗಿ ನಿಮ್ಮ ಸುಕುಮಾರನಾಗಿರುವ ಕುಮಾರನಿಂದ ಈ ಕೆಲಸ ಸಾಧ್ಯ. ಹಾಗಾಗಿ ಅವನನ್ನು ನನ್ನ ಜೊತೆಗೆ ಕಳುಹಿಸಿದರೆ ಖಂಡಿತವಾಗಲೂ ನಮಗೆ ಕ್ಷೇಮವಾಗುವುದು. ಕೇಳಿದೆಯೇನೆ, ಈ ದೇವೇಂದ್ರನ ಮಾತುಗಳನ್ನು ಕೇಳಿದ್ಯ? ಏನು ದೇವೇಂದ್ರ, ನನ್ನ ಪುಟ್ಟ ಕಂದ ಕುಮಾರನನ್ನು ಯುದ್ಧಕ್ಕೆ ಕಳುಹಿಸಿಕೊಡಬೇಕೆ? ಹೌದು, ಅದು ಆ ರಾಕ್ಷಸರಲ್ಲಿ. ಹೌದು, ನನ್ನ ಪುಟ್ಟ ಕಂದ ಆ ರಾಕ್ಷಸರ ಅಟ್ಟಹಾಸಕ್ಕೆ ಬೆದರದೇನು? ಆ ರಾಕ್ಷಸರು ನನ್ನ ಕಂದನನ್ನು ತಿಂದು ತೇಗಿಯಾರು. ದೇವೇಂದ್ರ, ನಿನ್ನ ಸಂಕಟ ದೂರ ಮಾಡುವ ಸಲುವಾಗಿ ನನ್ನ ಪುಟ್ಟ ಕಂದ ಕುಮಾರನ ಬಲಿಯಾಗಬೇಕಿ. ನೋಡು, ಬಂದ ದಾರಿಗೆ ಸುಂಕವಿಲ್ಲವೆಂದು ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋಗು. ನಡೆ, ನಡೆ. ಕಂದಾನು
ಬಂದ ಆನಂದರಿ ತೆಗೆದ ಚಂಪದಲ್ಲಿ ಗೆಲು ಹೋಗೇನು ತಲಿ ಕಳುಗಿದ ನಂದನನನು ಹರಸಿ ಕಂದನ ನುಡಿಗಲಿ ಸಂತೋಷ ಸಂತೋಷವಾಯಿತು. ದೇವತೆಗಳನ್ನು ಧರ್ಮ ಸಮ್ಮತವಾದ ಲೋಕಾಚರಣೆಗಳನ್ನು ಜೊತೆಗೆ ನಮ್ಮನ್ನು ಪೂಜಿಸುವ ಭಕ್ತರನ್ನು ಕಾಯಬೇಕಾದರೂ ನಮ್ಮ ಆದ್ಯ ಕರ್ತವ್ಯ. ಆ ದೃಢ ತಾರಕನನ್ನು ವಧಿಸುವಲ್ಲಿ ನೀನೆಷ್ಟು ಸಿದ್ಧನಾಗಿದ್ದೀಯಾ ಎಂದು ತಿಳಿದುಕೊಳ್ಳುವ ಸಲುವಾಗಿ ಈ ರೀತಿಯಾಗಿ ಪರೀಕ್ಷೆ ಮಾಡಿದೆ ಮಗನೇ. ಆ ದೃಢ ತಾರಕನ ವಧೆಗೆ ಕಾಲ ಪಕ್ವವಾಗಿದೆ. ಇದು ಮರದೊಮ್ಮೆ ಹಾದ್ಯೆಯನ್ನು ನೀಡಿ ಹರಸಿ ಕಳಿಸಿಕೊಡುತ್ತಿದ್ದೇನೆ. ಹೋಗು ಮಗನೇ. ಜಯಶೀಲ. ದೇವೇಂದ್ರ ಅಮ್ಮ, ನನ್ನ ಮಗು ಇನ್ನೂ 6 ದಿವಸದ ಬಾಲಕ. ನೀನು ಎತ್ತಿಕೊಂಡೇ ಹೋಗಬೇಕು, ಎತ್ತಿಕೊಂಡೇ ಬರಬೇಕು. ಅವನಿಗೆ ನಡೆದು ಅಭ್ಯಾಸ ಇಲ್ಲ. ಜಾಗ್ರತೆ. ಹೀಗೆ ಬಾ ಮಗನೇ. Thank you.
ಎದುರಿಗೆ ಬಂದು ನಿಂತವ ನಾನೇ ಶಿವ ಪಾರ್ವತಿಯ ತನೆಯ ಕುಮಾರ. ನಮ್ಮವರನ್ನೆಲ್ಲ ತರೀತಾ ಬುದ್ಧಸಾಗಿ ಬಂದಿದೀಯ. ಏ ಪೋರ, ಇದೋ ಈ ಕಾಲಕ್ಕೆ ನಿನ್ನ ತಂದೆಯನ್ನು ದೇವರೆಂದು ಪೂಜಿಸುವುದಾನು. ಹಾಗಾಗಿ ದೇವಸುತ ಹತ್ಯೆಯನ್ನು ನಾನು ಗೈಯಲು ಮನಸ್ಸು ಮಾಡುತ್ತಿಲ್ಲ. ಹೋಗು ನಡಿ, ನಿನ್ನ ತಾಯಿಯ ಸರಗನ್ನು ಸೇರು. ಪರಮೇಶ್ವರಿಯು ಹಾಗೂ ಕಥೆಯಲ್ಲಿ ಅಂತರ್ಗತನಾಗಿರುವ ಭಗವಂತನು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಇತ್ತು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಆಶಿಸುತ್ತಾ ಕಥೆಗೆ ಮಂಗಳವನ್ನು ಸಭ್ಯ ಸಭಿಕರಿಂದ
ಅಪ್ಪಣೆಯನ್ನು ಕೇಳಿಕೊಳ್ಳುತ್ತೇನೆ. ಸೂನು ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ಷಡಾನನಂ ಕುಂಕುಮ ರಕ್ತವರ್ಣೋ ಆ